ಧನರಾಜ್ ಆಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಜ್ಞ, ವರ್ಷ, ದೇವಿಕ, ಗಂಟೆಷ್ಟ? ಹಿಮ, ಹನುಮಗಿರಿಗೆ ಹೊರಡ್ತಿದ್ದೀವಿ, ಬನ್ನಿ ಹನುಮಗಿರಿಗೆ ಹೊರಡೋಣ. ಇದು ಪಿಂಕಿ ಸಾಕಿದ ನಾಯಿ. ನೋಡಿ ಅಲ್ಲಿ ಜಗ ಚಿಕ್ಕನ ಫ್ಯಾಮಿಲಿ, ವಿಶು, ಅಂಶು ಚಿಕ್ಕಮ್ಮ, ಜಗ ಚಿಕ್ಕ ಮೂವರಿದ್ದಾರೆ. ಯಶು ಪುತ್ತೂರಲ್ಲಿ ಸಿಗ್ತಾನೆ. ಈಗ ನಾವು ಪುತ್ತೂರಿಗೆ ರೀಚ್ ಆಗಿದ್ದೀವಿ, ತೆಂಕಿಲಾದಲ್ಲಿದ್ದೀವಿ. ಅತ್ತೆ ಮನೆ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅಂತ ನೋಡೋಣ. ಯಶು ಜಾಯಿನ್ ಆಗಿದ್ದಾನೆ, ರಾಜು ಜಾಯಿನ್ ಆಗಿದ್ದಾನೆ, ಸುದರ್ಶನ್ ಸೋ ಸುದರ್ಶನ್ ಅವರಿದ್ದಾರೆ, ಇವನಿದ್ದಾನೆ. ಸುಂದರ ಅವರ ಕೊನೆಯ ಪ್ರಯತ್ನ. ಆಮೇಲೆ ವಿಶು ಇದ್ದಾನೆ, ಚಿಕ್ಕಮ್ಮ ಇದ್ದಾರೆ, ಈಗ ಇಲ್ಲಿಂದ ನಾವು ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ. ಹೋಗೋ ಮುಂಚೆ ಒಂದು ವೈಭವದಿಂದ ಹೋಗುವ ಅಂತ ಹೇಳಿ ಪಟಾಕಿ ಹಚ್ಚಿದ್ದಾರೆ ನಮ್ಮ ಕರ್ನಲ್ ಸೂರ್ಯ ಅವರು. ಯಾವ ಪಟಾಕಿ ಅದು? ಸ್ಟ್ಯಾಂಡ್ ಕೊಡ್ಲಿ. ಬೆಂಕಿ ಕೊಡುವಾಗ ಉಂಟಲ್ಲ, ಎಲ್ಲ ಎನಿಸಿದ್ರು ದೊಡ್ಡ ಕದೀನ ಅಂತ ಎನಿಸಿದ್ರು, ಹಾಗೆ ಮಾಡ್ತಿದ್ದೀನ. ಬೇಡ ಬೇಡ ಬೇಡ, ತಾಬೇಕಾ ಕೇಳಿದ್ರು, ನಮಗೆ ಲೇಟ್ ಆಯ್ತಲ್ಲ, ಹಣ ಕೊಡ್ಲಿ, ನಾವಲ್ಲಿ ಹೋಟ್ಲಲ್ಲಿ ಕೊಡಿ. ಈಗ ಕರ್ನಲ್ ಸಾಹೇಬ್ರ ಇನ್ನೊಂದು ಕರ್ನಲ್. ಯೋ, ನನಗೆ ಕಾರ್ ಇದ್ದು ಚಿಂತೆ ಅಲ್ಲ, ಇವಳದ್ದು ಚಿಂತೆ ಆಗಿತ್ತು. ನಿಜ ಮಾಡಿದ್ರಂತ ಹೇಳಿದವ. ಏ ಓಡ ಓಡ, ಲೇಟ್ ಆಯ್ತು. ನಾವು ಇವಾಗ ಹನುಮಗಿರಿಗೆ ಹೋಗ್ತಾ ಇದೀವಿ. ನಮ್ಮ ಮುಂದೆ ಒಂದು ಗಾಡಿ ಇದೆ ನೋಡಿ, ಬೆಸ್ಟ್ ಯೂಟ್ಯೂಬರ್ ಒಂದು ಗಾಡಿ ಹೋಗ್ತದೆ. ಆ ಗಾಡಿಯಲ್ಲಿ ಆ ಗಾಡಿಯಲ್ಲಿ ಎಲ್ಲರೂ ಹುಡುಗಿರೇ ಇರೋದು, ಈ ಗಾಡಿಯಲ್ಲಿ ಹುಡುಗರು ಮಾತ್ರ ಇರೋದು. ಅಲ್ಲಿ ಧನರಾಜ್ ಇದ್ದಾನೆ, ಅವನು ಹುಡುಗ ಅಲ್ಲ, ಇವರು ಜಗ್ಗ ಚಿಕ್ಕನ ಕೊನೆಯ ಪುತ್ರ. ಕೊನೆ ಅಂತ ಹೇಳ್ತಿಯಲ್ಲ, ನಂಗೆ ಹತ್ತಾರು ಮಕ್ಕಳು ಇಲ್ಲ, ಕೊನೆಯದು ಕಷ್ಟಪಡ್ತೀನಿ, ಕಷ್ಟ ಮಾಡ್ಲಿಕ್ಕೆ ಎಂತ. ಇಲ್ಲೇ ಮಾಡದ ನೋಡಿ, ಹನುಮಂತನಿಗೆ ತುಂಬಾ ಇಷ್ಟವಾದ ವೀಳ್ಯದೆಲೆ ಹಾರ ಇಲ್ಲೇ ಸಿಗ್ತದೆ, ನಾವು ಅದನ್ನು ಎಲ್ಲರೂ ತಗೊಂಡಿದ್ದೀವಿ. ತೊಂದೆ ಅಂತ ಹೇಳಿ, ನಾನು ತೊಂದೆ ಅಂತ ಹೇಳಿ, ಅವಳು ತೊಂದೆ ಅಲ್ಲ ಅಂತ ಹೇಳ್ತಿದ್ದಾರೆ. ಪೂಜಾ ಆಗ್ತಾ ಉಂಟಾ? ಮತ್ತೆ 2 ಕಿಲೋಮೀಟರ್ ನಡೀಲಿಕ್ಕೆ ಉಂಟು ಅಂತ ಹೇಳಿದ್ರು. ಹೌದಾ? ಪಾರ್ಕ್ ಮತ್ತೆ ಮಿತ್ತು ದೊಡ್ಡ ಎಷ್ಟು ಚೆನ್ನಾಗ್ ಕಾಣ್ತದಲ್ಲ. ಹೌದು, ನಾನ್ ಸಿಮೆಂಟ್ ಇದು ಅಂದ್ಕೊಂಡೆ ಮಾರ್. ಹೌದು, ಸಿಮೆಂಟ್ ಇದು ಸುಂಟು, ಇದು ಸಿಮೆಂಟ್ ಇದ್ದು ಸಿಮೆಂಟ್ ಮತ್ತು ಅರ್ಜುನ, ಅದಕ್ಕೆ ಕನ್ಫ್ಯೂಸ್ ಆಗ್ಬೋದು ಯಾವ್ದು ಯಾವ್ದು ಅಂತ.
ಈ ಕ್ಷೇತ್ರದ ಬಗ್ಗೆ ಮತ್ತು ಇದರ ಪರಿಚಯ ಮಾಡೋದಕ್ಕೆ ವಿನಾಯಕ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ನಮ್ಮ ಈ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಅವರ ಹತ್ರ ಸ್ವಲ್ಪ ಮಾತಾಡೋಣ. ಓಂ ಶ್ರುತಿ ಸ್ಮೃತಿ ಪುರಾಣಾಂ ಆಲಯಂ ಕರುಣಾಲಯಂ ನಮಾಮಿ ಜಗತ್ಪಾದ ಶಂಕರಂ ಲೋಕ ಶಂಕರಂ ಶ್ರೀ ಗುರುಭ್ಯೋ ನಮಃ. ಹಾಗೆ ಈ ಕ್ಷೇತ್ರವು ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರವಾಗಿರುತ್ತದೆ. ಈ ಕ್ಷೇತ್ರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯು ಸಂಜೀವನಿ ಪರ್ವತವನ್ನು ತಗೊಂಡು ಲಂಕೆಗೆ ಹೋಗುವಾಗ ಅಲ್ಲಿ ಹೋಗಿ ಸಂಜೀವನಿ ಪರ್ವತವನ್ನು ಮರಳಿ ವಾಪಸ್ಸು ತರುವಂತಹ ಸಮಯದಲ್ಲಿ ಕ್ಷೇತ್ರದಲ್ಲಿ ಸಂಜೀವಿನಿ ಪರ್ವತದ ಒಂದು ಅಂಶವಾಗಿ ತುಂಡು ಈ ಕ್ಷೇತ್ರದಲ್ಲಿ ಬಿದ್ದು ಹನುಮಗಿರಿ ರಾಮಗಿರಿ ಹಾಗೆ ಗಿರಿಗಳಾಗಿ ನಿರ್ಮಾಣ ಆಗಿರತಕ್ಕಂಥದ್ದು. ಹಾಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಮಸ್ತರಾದಂಥ ಪಂಚಮುಖಿ ಆಂಜನೇಯ ಸ್ವಾಮಿಯಿಂದ ಶನಿದೋಷಗಳಿಗೆ ವಿಶೇಷವಾಗಿ ಪರಿಹಾರ ಇರ್ತಕ್ಕಂಥದ್ದು. ಪ್ರತಿ ಶನಿವಾರದಲ್ಲಿ ನಡೀತಕ್ಕಂಥ ರಂಗಪೂಜಾ ಸೇವೆಯು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಪೂಜೆ ಆಗಿರ್ತದೆ. ಹಾಗೆ ವಿಶೇಷವಾಗಿ ಸಮಸ್ತರಾದಂಥ ಶನಿದೋಷ ನಿವಾರಣೆಗೆ ಮುಖ್ಯ ಪ್ರಾಣ ಪೂಜೆ ಅಂತಕ್ಕಂಥ ಸೇವೆ ಈ ಶನಿವಾರ ಪ್ರತಿ ಶನಿವಾರ ದಿವಸ ನಡೀತಕ್ಕಂಥದ್ದು. ಹಾಗೆ ಅದೇ ರೀತಿಯಾಗಿ ಸಂತಾನಾಭಿವೃದ್ಧಿಗೆ ರಂಗಪೂಜಾ ಸೇವೆಯನ್ನು ಹಲವಾರು ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ಹೋಗಿ ನಂತರ ಪುತ್ರ ಸಂತಾನವನ್ನು ಹೊಂದಿರತಕ್ಕಂಥ ಅನೇಕ ಉದಾಹರಣೆಗಳು ಕ್ಷೇತ್ರದಲ್ಲಿ ಇರತಕ್ಕಂಥದ್ದು. ಹಾಗೆ ಮೈಸೂರಿನ ಮಹಾರಾಜರ ಈಗಿನ ಮಹಾರಾಜರಾಗಿರ್ತಂಥವು ಸಹ ಪುತ್ರ ಸಂತಾನಕ್ಕೋಸ್ಕರ ಶ್ರೀರಾಮನಲ್ಲಿ ಹಾಗೆ ಕೆಳಗಿರ್ತಕ್ಕಂಥ ಪಂಚಮುಖಿ ಆಂಜನೇಯಲ್ಲಿ ಪ್ರಾರ್ಥನೆಯಾಗಿ ಮಾಡಿ ಹೋದ ನಂತರದಲ್ಲಿ ಮಗ ಪುತ್ರ ಸಂತಾನ ಹೊಂದಿದ ನಂತರ ಕ್ಷೇತ್ರಕ್ಕೆ ಬಂದು ಶ್ರೀರಾಮನಿಗೆ ಮುತ್ತಿನ ಅಭಿಷೇಕ ಹಾಗೆ ಪಂಚಮುಖಿ ಆಂಜನೇಯನಿಗೆ ಪವಮಾನ ರಥೋತ್ಸವ ಹಾಗೆ ರಂಗಪೂಜಾ ಸೇವೆಯನ್ನು ಪ್ರತಿ ವರ್ಷ ನೀಡ್ತಾ ಬಂದಿರತಕ್ಕಂಥದ್ದು. ಪವನ ಸುತ ನಾಮ ಶಂಕರ ಸುವನ ಕೇಸರಿ ನಂದನ ರಾಮ ದೂತ ತುಲಿತ ಬಲಧಾಮ ಮಹಾವೀರ ವಿಕ್ರಮ ಹನುಮ ಈಗ ನಾವು ಯಾವ ಕಡೆ ಹೋಗ್ತಿರೋದು? ಈಗ ಕೋದಂಡರಾಮ ಸನ್ನಿಧಿಗೆ. ಕೋದಂಡರಾಮ ಸನ್ನಿಧಿಗೆ ರಾಮ ಮಂದಿರ ಇದೆ. ನೀನೆಷ್ಟು ಸಲ ಬಂದಿದ್ದೆ? ನಾನಿದು ಒಂದು 5-6 ಸಲ ಬರೋದು. ಹೌದಾ? ನಾನೇ ಮಾರೆ ಫಸ್ಟ್ ಚೆನ್ನಾಗಿರೋ ಪ್ಲೇಸ್. ತುಂಬಾ ಸಲ ಬಂದೆ. ನಾನು ಫಸ್ಟ್ ಟೈಮ್ ಬರ್ಲಿಕ್ಕೆ ಇದೆ ಬರ್ತೇನೆ ಇಲ್ಲಿಗೆ. ಇದೊಂಥರ ಟೆಂಪಲ್ ಹೋದು, ಒಂದು ನೇಚರ್ ಇರೋ ಒಂದು ಇದು ಪ್ರಾಕೃತಿಕ ಒಂದು ಏನು ಕೆತ್ತನೆ ಇದೆಯೋ ಆ ಕೆತ್ತನೆ ಪ್ರಕಾರ ಇಲ್ಲಿ ಬರ್ದಿದ್ದಾರೆ. ಇದು ಇಲ್ಲಿ ಸ್ಟಾರ್ಟ್ ಇಂದ ಈ ಎಂಡು ತನಕ ಈ ಶೋ ನಂಗೆ ನಂಗೆ ಪಂಚಕಜೆ ಪಂಚಕಜೆ ತುಂಬಾ ಫೇಮಸ್ ಇಲ್ಲಿ. ಬೆಳಗ್ಗೆಯಿಂದ ತುಂಬಾ ಹಸಿವು ಆಗ್ತಾ ಇತ್ತು, ಪಂಚಕಜ್ಜಾಯ ಸಿಕ್ಕಿದೆ, ತುಂಬಾ ಖುಷಿ ಆಯ್ತು. ಎಂತ ಮಾರೆ ಲಾಗ್ ಅಲ್ಲಿ ಹೋಗೋ ಬರ್ತಾ ನೀವು ಡೈಲಾಗ್ ಹೇಳಿಕೊಂಡು ಇವಳ್ನೋಡಂತೀಗ ಬಾಯಲ್ಲೆಲ್ಲ ಇವಳ ದಿವಸ ಬಾಯಲ್ಲಿ ನಿನ್ನ ಮುಖ ನೋಡ ನೋಡಿ ಯೂಟ್ಯೂಬರ್ ಮುಖ ನೋಡಿ ಇಲ್ಲಿ ನೋಡಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ತಿಂದಿದೆ ನೋಡಿ. ಆಕ್ಚುಲಿ ವರ್ಷನದಲ್ಲಿ ಏನು ಇರಲಿಲ್ಲ, ಅವಳ ಮೇಕಪ್ ಹೋಯ್ತಾ ಅಂತ ಒರ್ಸಿ ಒರ್ಸಿ. ಸ್ವಚ್ಛತೆ ಕಡೆ ಗಮನಿಸಿ ಅಂತ ಹೇಗನ್ನಿಸ್ತಿದೆ? ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ಬಂದೆ. ಎಲ್ಲ ಲಾಗಲ್ಲಿ ಒಂದು ಫಸ್ಟ್ ಹೇಗನ್ನಿಸ್ತಿದೆ? ಖುಷಿ ಆಗ್ತಿದೆ, ಫಸ್ಟ್ ಟೈಮ್ ಬಂದಿದ್ದು. ಏ ಪಕ್ಕಲ್ ಯಾಲ ಪೋಪೆ ಅಂಜಿ ನಾಚಿ ಹಾಯ್. ನೀವು ಬಗ್ಗಿಕೊಂಡು ಹೋಗುದೆಲ್ಲ ಕಾಣ್ತಾ ಉಂಟು ಮಾರೆ.
ಏನ್ ಹೇಳ್ತೀರಿ ನಿಮ್ಮ ಅಪ್ಪ ಅಮ್ಮನ ಈ ಒಂದು ಫೋಟೋಶೂಟ್ಗೆ? ಎಂತ ಮಾಡ್ತಾ ಸಿಕ್ಕಿದಲ್ಲೆಲ್ಲ ತೆಗಿತಿದ್ದಾರ? ಎಂತ ಜೋಡಿಯಾ, ಎಂತ ಜೋಡಿ ಮಾರೆ. ಇದಕ್ಕೊಂದು ಎರಡು ಮಕ್ಕಳಿದ್ದಾರೆ ಅಂತ ಗೊತ್ತಾಗಿಲ್ಲ. ಹೋಗಿರ ನೀವು, ಹೋಗಿರ ಯಶು, ಯಶು ಹೋಗಿರ. ಯಂಗ್, 16 ವರ್ಷದ ಹುಡುಗ, ಮಗನಿಗೆ ಮಾತ್ರ 17 ವರ್ಷ. ನಿಮ್ಮ ವಿಷಯ, ನಿಮಗೆ ಪ್ರಾಯ ಆಗಿದೆ ಅಂತ ಗೊತ್ತಾಗುದಿಲ್ಲ ಅಂತ. ನನಗೆ ಸಣ್ಣದಿಂದ ಮದುವೆ ಮಾಡಿದ್ದು, ಒಂದು 10 ವರ್ಷ ಆಗುವಾಗ ಮದುವೆ ಮಾಡಿರುವ, 12 ವರ್ಷದ ಮದುವೆ ಆಗ್ತೀನಿ. ನೋಡ ಫೋಟೋ ತೋರಿಸ. ಬಜರಂಗಿ